ಬಾಳ ಸಾಹೇಬ್ ಲೋಕಾಪುರ ಅವರ ಸಾಹಿತ್ಯದ ವಿಚಾರ ಸಂಕಿರಣದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತ ಡಾಕ್ಟರ್ ಬಸವರಾಜ್ ಡೂಣೂರ್ ಅವರೇ ಇಂದಿನ ಉಪನ್ಯಾಸಕಾರರಾಗಿ ಆಗಮಿಸಿದಂತ ಖ್ಯಾತ ಕವಿಗಳಾದ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರೇ ಹಾಗೂ ಖ್ಯಾತ ಕಥೆಗಾರರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರೇ ಅತಣಿಯ ಗಣ್ಯಮಾನ್ಯ ಮಾನ್ಯರೇ ಹಾಗೂ ಎಲ್ಲ ಸಾಹಿತ್ಯ ದಿಗ್ಗಜರೇ ಜೈ ಸೊಸೈಟಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ರಾಮ್ ಕುಲಕರ್ಣಿ ಅವರೇ ಹಾಗೂ ತಮ್ಮ ಸಾಹಿತ್ಯದ ಒಂದು ವಿಚಾರ ಸಂಕಿರಣದಲ್ಲಿ ತಾವೇ ಉಪಸ್ಥಿತಿ ಇದ್ದು ಸ್ಟೇಜ್ ಮೇಲೆ ಸೂಕ ಬರೋದಿಲ್ಲ ಅಂತ ಸೌಜನ್ಯ ತೋರಿಸಿ ಈ ವಿಚಾರ ಸಂಕಿರಣತೆ ಹೇಗೆ ನಡೀತಾ ಇದೆ ಅನ್ನುವುದನ್ನು ಅವಲೋಕಿಸಿದಂಥ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅವರೇ ಮತ್ತು ಎಲ್ಲ ಜೈ ಸೊಸೈಟಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಜೈ ಸೊಸೈಟಿ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಅತಣಿಯ ಜಾಧವದಿ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆ ನೀಡಿದೆ ಶತಮಾನೋತ್ಸವ ಆಚರಿಸಿಕೊಂಡ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದ ಜೈ ಶಿಕ್ಷಣ ಸಂಸ್ಥೆಯ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಶಿಸ್ತು ರಾಷ್ಟ್ರಾಭಿಮಾನ ಕಲೆ ಕ್ರೀಡೆ ಮುಂತಾದ ಸಂಸ್ಕೃತಿಗಳನ್ನು ಧಾರೆ ಎರೆದಿದೆ ಈ ಜೈ ಸಂಸ್ಥೆಯ ಒಂದು ಹೆಮ್ಮೆ ತರುವಂಥ ಒಂದು ಮಾಡಿದಂಥ ಬಾಳಾಸಾಹೇಬ್ ಲೋಕಾರ್ಪುರ ಅವರ 8 ಕೃತಿಗಳನ್ನು ಹಾಗೂ ಬಾಳಲೋಕ ಅಭಿನಂದನಾ ಗ್ರಂಥವನ್ನು ಇಂದು ಲೋಕಾರ್ಪಣೆಗೊಳ್ಳಲಿದೆ ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂದರೆ ಅಥಣಿಯ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ಮಿರ್ಜಾ ಅಣ್ಣಾರಾಯರು ಎರಡನೇದು ನಾನು ನೋಡ್ತಾ ಇರೋದು ಸಾಹಿತ್ಯ ರಂಗದಲ್ಲಿ ಒಂದು ಛಾಪನ್ನು ಮೂಡಿಸಿದಂಥ ವ್ಯಕ್ತಿ ಅಂತಂದರೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅವರು ಡಾಕ್ಟರ್ ಬಾಳಾಸಾಹೇಬ್ ಲೋಕಾರ್ಪುರ ಅವರು ಸಾಕಷ್ಟು ಪರಿಶ್ರಮದಿಂದ ಸಾಕಷ್ಟು ಕಥನ ಸಂಕಲನಗಳನ್ನು ಮಾಡಿದ್ದಾರೆ ಕಾದಂಬರಿಗಳನ್ನು ರಚಿಸಿದ್ದಾರೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ ಅವುಗಳಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 2017ರಲ್ಲಿ 50,000 ರೂಪಾಯಿ ಒಂದು ನಗದು ಬಹುಮಾನ ಜೊತೆಗೆ ಕೊಟ್ಟಿದ್ದಾರೆ ಚದುರಂಗ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವರ್ಧಮಾನ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮಾಸ್ತಿ ಕಾದಂಬರಿ ಪುರಸ್ಕಾರವನ್ನು ಪಡೆದಿದ್ದಾರೆ ಗಳಗನಾಥ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕ ಸಾಹಿತ್ಯ ಗೌರವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಬಾಳಾಸಾಹೇಬ್ ಲೋಕಾಪುರ ಅವರ ಇವೆಲ್ಲ ಪ್ರಶಸ್ತಿಗಳನ್ನು ಹುಡುಕಿಕೊಂಡು ಬರುವಲಿಕ್ಕೆ ಕಾರಣ ಏನಾಯಿತು ಇದಕ್ಕೆ ಕಾರಣ ಏನು ಅವರು ಬರೆದಂಥ ಕಾದಂಬರಿಗಳು ಅವರು ಬರೆದಂಥ ಕಥಾ ಸಂಕಲನಗಳು ಇವೆಲ್ಲ ಒಂದು ಮಾದರಿಯನ್ನು ಸೃಷ್ಟಿಸುತ್ತೆ ಅವರು ಬರೆದಂಥ ಒಂದು ಹುತ್ತ ಕಾದಂಬರಿ ಒಂದು ಹುಚ್ಚಿಡಿಸುವಂಗ ಒಂದು ಪ್ರಜ್ಞೆ ಬರ್ತದೆ ಈ ಕಾದಂಬರಿ ಒಳಗೆ ಪ್ರಾಮಾಣಿಕ ಬದುಕಿನ ಸತ್ಯದ ಶೋಧ ಇಲ್ಲಿ ಕಾದಂಬರಿ ಒಳಗೆ ಕಾಣಿಸ್ತದೆ ನಮಗೆ ಕಾದಂಬರಿ ಒಳಗೆ ಈ ಕಾದಂಬರಿಯ ಪ್ರಕಾರ ಎಲ್ಲ ಸೂಕ್ತ ನ್ಯಾಯ ಈ ಕಾದಂಬರಿ ಎಲ್ಲ ಸೂಕ್ತ ನ್ಯಾಯವನ್ನು ಒದಗಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದೆ ಇಲ್ಲಿನ ಭಾಷೆ ವಿವರಗಳನ್ನು ಕಟ್ಟಿಕೊಡುವ ಒಂದು ವಾತಾವರಣ ಇವುಗಳಲ್ಲಿಯ ಅಲ್ಲಿಯ ಬದುಕು ಜೀವಂತಗೊಳ್ಳುವ ಪರಿ ನಿಜಕ್ಕೂ ಒಂದು ಸಹಜವಾಗಿ ಮತ್ತು ಲಾಲಿತ್ಯಪೂರ್ಣವಾಗಿ ಬರೆದಿದೆ ಇಲ್ಲಿನ ಭೀಮ ಮುತ್ಯ ಅಂತ ಅನ್ನುವ ಒಬ್ಬ ವ್ಯಕ್ತಿ ಮತ್ತು ಕಲ್ಲಪ್ಪ ಹಲವಾರು ಕಾರಣಗಳಿಂದ ಒಂದು ಬಗೆಯ ಸಂವಾದತ್ವ ಹೊಂದಿರುವ ಪಾತ್ರಗಳು ಅದೇ ರೀತಿ ರಾವ್ ಸಾಹೇಬ್ ಮತ್ತು ಜಿನ್ನಪ್ಪ ಮತ್ತು ಚಂಪಕವ್ವ ಮತ್ತು ಬುದ್ಧವ್ವ ಶಿವರುದ್ರ ಅನ್ನುವ ತನ್ನ ವ್ಯಕ್ತಿಗಳು ತನ್ನ ದ್ವೇಷ ಕ್ರೌರ್ಯ ಮತ್ತು ಒಳಸಂಚುಗಳ ಪ್ರತೀಕವಾಗಿ ನಿಂತರೆ ನಾಗಿಯ ಪಾತ್ರ ಸ್ತ್ರೀ ವ್ಯಾಮೋಹದ ಕೇಂದ್ರವಾಗಿದೆ ಇದೇ ರೀತಿ ಇಲ್ಲಿ ಗಾಂಧಿ ಮತ್ತು ಜೈನ ಧರ್ಮ ಎರಡೂ ಸಂವಾದಿ ನೆಲೆಗಳಲ್ಲಿ ಕಾದಂಬರಿಯಲ್ಲಿ ಪಾತ್ರಗಳಾಗಿ ಸೇರಿಕೊಂಡಿರುವುದು ಗಮನಾರ್ಹ ಇಲ್ಲಿನ ಸನ್ನಿವೇಶಗಳು ಬದುಕಿನ ಯಥಾವತ್ತ ಚಿತ್ರಣವನ್ನು ಅನಿಸುವಷ್ಟು ಕಥಾನಕ ಸಹಜವಾಗಿದೆ ಇನ್ನು ಅವರು ಬರೆದಂಥ ಅಮಟೂರು ಬಾಳಪ್ಪ ಕಾದಂಬರಿ ಅಮಟೂರು ಬಾಳಪ್ಪನ ಬಗ್ಗೆ ನೀವು ತಾವು ಕೇಳಿಲ್ಲ ಅನ್ನಿಸ್ತದೆ ಯಾಕಂದರೆ ನಾವು ಕಿತ್ತೂರು ಚೆನ್ನಮ್ಮನ ಬಗ್ಗೆ ಕೇಳಿದ್ದೀವಿ ಆದರೆ ಅಮಟೂರು ಬಾಳಪ್ಪನ ಬಗ್ಗೆ ನಾವು ಎಲ್ಲಿಯೂ ಕೇಳಿಲ್ಲ ಯಾಕಂತಂದರೆ
ಯಾವ ಪುಸ್ತಕದಲ್ಲಿಯೂ ಅಥವಾ ಅದರಲ್ಲಿಯೂ ಸಹಿತ ಅಂಟೂರ್ ಬಾಳಪ್ಪನ ಒಂದು ವಿಷಯ ಬರಲಿಲ್ಲ ಬ್ರಿಟಿಷರ ಗುಂಡೇಟಿಗೆ ಎದೆ ನಿಂತು ಎದೆ ಕೊಟ್ಟು ನಿಂತ ವೀರಕೇಸರಿ